ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ನಾನು ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸಿದ್ದೇನೆ ಉಳಿದಂತಹ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈಗ ನಾವು ಫೋರ್ತ್ ಮೈನ್ ಕ್ವಶನ್ ಆನ್ಸರ್ಸ್ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂಬತ್ತು ಪ್ರಶ್ನೆಗಳಿದ್ದಾವೆ ಮೂರು ಅಂಕದ್ದು ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕಲ್ ಟು ತ್ರೀ ಎಕ್ಸ್ ಕ್ಯೂಬ್ ಪ್ಲಸ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಲೆವೆನ್ ಎಕ್ಸ್ ಪ್ಲಸ್ ತರ್ಟಿ ಫೈವ್ ಅನ್ನ ಜಿ ಆಫ್ ಎಕ್ಸ್ ಇಸ್ ಈಕಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಮೂರರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ ಅನ್ನು ಕಂಡು ಹಿಡಿಯಿರಿ ಸೊ ಡೈ ಡೈರೆಕ್ಟ್ ಟೆನ್ ಡಿವೈಡ್ ಮಾಡ್ತಾ ಹೋಗ್ತೀರ ಅಷ್ಟೇ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಪ್ಲಸ್ ತ್ರೀಯಿಂದ ಇದನ್ನು ಡಿವೈಡ್ ಮಾಡ್ತೀರಾ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ತ್ರೀ ಎಕ್ಸ್ ಕ್ಯೂಬ್ ಇದೆ ಹಾಗಾಗಿ ತ್ರೀ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಎಕ್ಸ್ ಆಗುತ್ತೆ ಚಿಹ್ನೆ ಚೈನ್ ಮಾಡಿಕೊಂಡ್ರೆ ತ್ರೀ ಎಕ್ಸ್ ಕ್ಯೂಬ್ ತ್ರೀ ಎಕ್ಸ್ ಕ್ಯೂಬ್ಗೆ ಆನ್ಸಲ್ ಸೊ ಟೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ತರ್ಟಿ ಫೈವ್ ಆಯಿತು ಸೊ ಹಾಗಾಗಿ ಟೆನ್ನಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಸೊ ಟೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ತರ್ಟಿ ಆಗುತ್ತೆ ಹಾಗಾಗಿ ಚಿಹ್ನೆ ಚೈನ್ ಮಾಡಿದರೆ ಎರಡೂ ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು ಐದು ಹಾಗಾಗಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ತ್ರೀ ಎಕ್ಸ್ ಪ್ಲಸ್ ಟೆನ್ ಬರೀಬೇಕು ಶೇಷ ಆರ್ ಆಫ್ ಎಕ್ಸ್ ಫೈವ್ ಬರೀಬೇಕು ಇದಿಷ್ಟು ಬರೆದ್ರೆ ಮಾತ್ರ ನಿಮಗೆ ಮೂರು ಅಂಕ ಪ್ರ ಮಕ್ಕಳ ಆ ಪ್ರಶ್ನೆಗೇನೆ ನಿಮಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಏನಂದರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಮೈನಸ್ ಮೂರು ಮತ್ತು ಎರಡು ಆಗಿದೆ ವರ್ಗ ಬಹುಪದೋಕ್ತಿ ಬರೆದು ಆ ಬಹುಪದೋಕ್ತಿಗೆ ಶೂನ್ಯತೆಯನ್ನು ಬರೀಬೇಕು ಸೊ ಆಲ್ಫಾ ಪ್ಲಸ್ ಬಿ ಟ ಅಂದರೆ ಮೈನಸ್ ಬಿ ಬೈ ಎ ಆಲ್ಫಾ ಬೀಟ ಅಂದರೆ ಗುಣಲಬ್ಧ ಸಿ ಬೈ ಎ ಕೊಟ್ಟಿದ್ದಾರೆ ಆಲ್ಫಾ ಪ್ಲಸ್ ಬೀಟ ಎಷ್ಟಿದೆ ಮೈನಸ್ ತ್ರೀ ಅಂತ ಕೊಟ್ಟಿದ್ದಾರೆ ಆಲ್ಫಾ ಬೀಟ ಟೂ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎ ಬೆಲೆ ಒಂದಾಯಿತು ಬಿ ಬೆಲೆ ತ್ರೀ ಆಯಿತು ಸಿ ಬೆಲೆ ಟೂ ಆಯಿತು ಹಾಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ರೈಟ್ ಈಗೊಂದು ನಮಗೆ ವರ್ಗ ಸಮೀಕರಣ ಬಂತು ಅಪವರ್ತನ ವಿಧಾನದಿಂದ ಅಪವರ್ತಿಸಿದಾಗ ನಮಗೆ ಎರಡು ಶೇಷಗಳು ಬರ್ತವೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಸೊ ಈ ರೀತಿ ಮಾಡಿದ್ರೆ ನಿಮಗೆ ಮೂರು ಅಂಕ ಎರಡರಲ್ಲಿ ನೀವು ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು ಮಕ್ಳ ನೆಕ್ಸ್ಟ್ ಇಪ್ಪತ್ತಾರನೇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಕೇಳದ ಸ್ಪರ್ಶಕಗಳ ಉದ್ದವು ಸಮನ ವೃತ್ತದ ಮೇಲಿನ ಪ್ರಮಯ ಸೊ ನಾನು ಕೊಟ್ಟಿಲ್ಲ ನಿಮಗೆ ಗೊತ್ತಿರುತ್ತೆ ಕರೆಕ್ಟಾಗಿ ಬರೆದ್ರೆ ಮೂರು ಅಂಕ ಕೊಡ್ತಾರೆ ನೆಕ್ಸ್ಟ್ ನಿಮಗೆ ಇಪ್ಪತ್ತೇಳನೇದು ತ್ರಿಭುಜದ ಮೇಲಿನ ರಚನೆಯನ್ನು ಕೇಳಿದರೆ ಅದು ಸಹ ಈಸಿಯಾಗಿದೆ ನೀವು ಮಾಡಿರ್ತೀರಾ ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಥವಾ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಬಹುಲಕ ಫಸ್ಟ್ ಸರಾಸರಿಯನ್ನು ನೋಡೋಣ ವರ್ಗಾಂತರ ಮತ್ತೆ ಆವೃತ್ತಿ ಕೊಟ್ಟಿದ್ದಾರೆ ಅಲ್ವ ಮಕ್ಕಳ ಈಗ ನಾವು ಎಕ್ಸ್ ಐ ಕಂಡಿಡಬೇಕು ಎಕ್ಸ್ ಐ ಅಂದರೆ ಈ ವರ್ಗಾಂತರದ ಬಿಂದು ಸೊ ಇದರ ಬಿಂದು ನಾಲ್ಕು ಇದರ ಮಧ್ಯ ಬಿಂದು ಎಂಟು ಇದರ ಮಧ್ಯ ಬಿಂದು ಹನ್ನೆರಡು ಇದರ ಮಧ್ಯ ಬಿಂದು ಹದಿನಾರು ಇದರ ಮಧ್ಯ ಬಿಂದು ಇಪ್ಪತ್ತು ಸೊ ಹಾಗಾಗಿ ಇವೆರಡನ್ನ ಮಧ್ಯ ಬಿಂದು ಗೊತ್ತಾದ್ಮೇಲೆ ಆವೃತ್ತಿ ಮತ್ತು ಎಕ್ಸ್ ಐನ ಗುಣಿಸ್ಬಿಟ್ರೆ ಸೊ ಎಫ್ ಐ ಎಕ್ಸ್ ಐ ಬಂದ್ಬಿಡುತ್ತೆ ಸೊ ಇಲ್ಲಿ ಮಾಡಿದ್ದೀನಿ ನೋಡಿ ಸೊ ಇಷ್ಟನ್ನು ಮಾಡಿ ಕೊನೆಗೆ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಷ್ಟನ್ನು ಕೂಡಿಸ್ಬೇಕು ಕೂಡಿಸಿದ್ರೆ ಇನ್ನೂರು ಇಪ್ಪತ್ತು ಬರುತ್ತೆ ಸೊ ಇಲ್ಲಿ ಆವೃತ್ತಿಗಳು ಸಮೇಷನ್ ಆಫ್ ಎಫ್ ಐ ಅಂದರೆ ಎನ್ ಇಪ್ಪತ್ತಿದೆ ಹಾಗಾಗಿ ಸರಾಸರಿಗೆ ಫಾರ್ಮುಲಾ ಗೊತ್ತಿದೆ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಬೈ ಸಮೇಷನ್ ಆಫ್ ಎಫ್ ಐ ಸೊ ಟು ಟ್ವೆಂಟಿ ಬೈ ಟ್ವೆಂಟಿ ಜೀರೋ ಜೀರೋ ಕ್ಯಾನ್ಸಲ್ ಟು ಒನ್ ಟು ಲವೆನ್ ಹಾಗಾಗಿ ಸರಾಸರಿ ಎಷ್ಟು ಅಂತ ಮಕ್ಕಳ ಹನ್ನೊಂದು ಬರುತ್ತೆ ಅರ್ಥ ಆಗಿದೆಯಾ ಅಷ್ಟು ಬಂದರೆ ನಿಮಗೆ ಮೂರಂಕ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಬಹುಲಕ ಕಂಡುಡಿಲಿಕ್ಕೆ ಕೇಳಿದ್ದಾರೆ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ ಇಲ್ಲಿ ಐ ಎಸ್ಟ್ ಆವೃತ್ತಿ ಯಾವುದಿದೆ ಎಂಟು ಇಲ್ಲಿದೆ ಹೌದಾ ಸೊ ಹಾಗಾಗಿ ನಮಗಿದು ಎಫ್ ಒನ್ ಆಗುತ್ತೆ ರೈಟ್ ಸೊ ಇಂದಿನದ್ದು ಏನಾಗುತ್ತೆ ಎಫ್ ಝೀರೋ ಆಗುತ್ತೆ ಮತ್ತೋಗಂಗೆಲ್ಲೋ ಮಿಸ್ ಮಾಡ್ಕೊಂಬೇಡಿ ಸೊ ಹಾಗಾಗಿ ಮೈತಿ ಹದಿನೈದು ಬರುತ್ತೆ ಎಫ್ ಟು ಏನಾಗುತ್ತೆ ಟೂ ಬರುತ್ತೆ ಅದೇ ರೀತಿ ನಮಗೆ ಇದರ ಗ್ರಾ ಗಾತ್ರ ನೋಡಿ ಗಾತ್ರ ಹತ್ತಿದೆ ಸೊ ಇದಿಷ್ಟು ನಿಮಗೆ ಗೊತ್ತಾದರೆ ಎಫ್ ಒನ್ ಏಯ್ಟ್ ಎಫ್ ಝೀರೋ ನಾಲ್ಕು ಎಫ್ ಟು ಎರಡು ಎಚ್ ಹತ್ತು ಎಲ್ ಐದು ನೆಕ್ಸ್ಟ್ ಬಹುಲಕ ಸೂತ್ರಕ್ಕೆ ಆಗ್ತಿರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಬೈ ಟು ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಎ ಫೋರ್ ಸೊ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಏಯ್ಟ್ ಮೈನಸ್ ಫೋರ್ ಡಿವೈಡೆಡ್ ಬೈ ಟೂ ಇಂಟು ಏಯ್ಟ್ ಮೈನಸ್ ಫೋರ್ ಮೈನಸ್ ಟು ಇಂಟು ಏಟ್ ಸೊ ಹಾಗಾಗಿ ನಾಲ್ಕು ಬಾಗಿಸು ಹದಿನಾರು ಮೈನಸ್ ಆರು ಇಂಟು ಹತ್ತು ಹದಿನಾರರಿಂದ ಆರು ಹೋದ್ರೆ ಹತ್ತು 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 ಕ್ಯಾನ್ಸಲ್ ಆದರೆ ಹದಿನೈದು ಪ್ಲಸ್ ನಾಲ್ಕು ಹತ್ತೊಂಬತ್ತು ಹಾಗಾಗಿ ಬಹುಲಕ ಹತ್ತೊಂಬತ್ತು ಬರುತ್ತೆ ಸರಾಸರಿ ಹನ್ನೊಂದು ಬರಬೇಕು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿರುವ ಒಂದು ಗ್ರಾಮದ ಎಪ್ಪತ್ತೈದು ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿ ಮಾಹಿತಿಯನ್ನು ನೀಡಲಾಗಿದೆ ಅಧಿಕ ವಿಧಾನದ ಹೋಚಿ ಸೊ ನಿಮಗಿಲ್ಲಿ ಬಿಂದು ಇದನ್ನ ಕೊಡ್ತೀನಿ ನಿಮಗೆ ಪಾಯಿಂಟ್ಸ್ ನಿರ್ದೇಶಾಂಕಗಳನ್ನ ಕೊಟ್ಟರೆ ಈಸಿಯಾಗಿ ನೀವೇ ಮಾಡ್ಕೊಬೋದು ಸೊ ಇದು ಮೇಲಿನ ಆವೃತ್ತಿ ಇರೋದರಿಂದ ಏನಾಗುತ್ತೆ ಐವತ್ತಕ್ಕೆ ಎಪ್ಪತ್ತೈದು ಐವತ್ತೈದಕ್ಕೆ ಎಪ್ಪತ್ತು ಅರವತ್ತಕ್ಕೆ ಅರವತ್ತೈದು ಅರವತ್ತೈದಕ್ಕೆ ಐವತ್ನಾಲ್ಕು ಎಪ್ಪತ್ತಕ್ಕೆ ನಲವತ್ತು ಎಪ್ಪತ್ತೈದಕ್ಕೆ ಇಪ್ಪತ್ತೈದು ಎಂಬತ್ತಕ್ಕೆ ಹನ್ನೆರಡು ಸೊ ಇದನ್ನ ನೋಡಿ ನನೀಗ ಗ್ರಾಫ್ ಕೊಟ್ಟಿದ್ದೀನಲ್ಲ ಈ ರೀತಿ ನೀವು ಗ್ರಾಫ್ ಬಂದರೆ ನಿಮಗೆ ಈಸಿಯಾಗಿ ಅಂಕಗಳು ಮೂರು ಅಂಕ ಸಿಗತ್ತೆ ಮಕ್ಳ ಸೊ ತುಂಬ ಈಸಿ ಕೊಟ್ಟಿದ್ರೆ ಅದನ್ನು ಈಸಿಯಾಗಿ ನೀವು ಡೈರೆಕ್ಟ್ ಆಗಿ ಬರ್ದಿರ್ತೀರಾ ನೆಕ್ಸ್ಟ್ ನಾವು ಮೂವತ್ತನೇ ಪ್ರಶ್ನೆಗೆ ಹೋಗೋಣ ಮೂವತ್ತನೇ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಶೃಂಗ ಬಿಂದುಗಳು ಎ ಆಫ್ ಮೈನಸ್ ಐದು ಕಾಮ ಮೈನಸ್ ಒಂದು ಬಿ ಆಫ್ ಮೂರು ಮೈನಸ್ ಐದು ಸಿ ಐದು ಕಾಮ ಎರಡು ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲ್ಲಿ ಸೊ ಎ ಬಿ ಸಿ ಕೊಟ್ಟಿದ್ದಾರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಆಫ್ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಸೊ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ರೈಟ್ ಸೊ ಬೆಲೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಮೈನಸ್ ಫೈ ಇಂಟು ಮೈನಸ್ ಸೆವೆನ್ ಪ್ಲಸ್ ತ್ರೀ ಇಂಟು ತ್ರೀ ಪ್ಲಸ್ ಫೈವ್ ಇಂಟು ಫೋರ್ ಆಗುತ್ತೆ ಹಾಗಾಗಿ ಐದ್ ನಾಲ್ಕು ಇಪ್ಪತ್ತು ಮೂರು ಮೂರಲಿ ಒಂಬತ್ತು ಏಳೈದಲಿ ಮೂವತ್ತೈದು ರೈಟ್ ಇಷ್ಟನ್ನು ಕೂಡಿಸಿದ್ರೆ ನಮ್ಗೆ ಅರವತ್ತ್ನಾಲ್ಕು ಬರುತ್ತೆ ಅರವತ್ತ್ನಾಲ್ಕು ಬಾಗಿಸು ಎರಡು ಮಾಡಿದ್ರೆ ಮೂವತ್ತೆರಡು ಬರುತ್ತೆ ಹಾಗಾಗಿ ಮೂವತ್ತೆರಡು ಚದರಮಾನಗಳು ಸೊ ಇದೇ ಪ್ರಶ್ನೆಗೆ ನಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಇಲ್ಲೊಂದು ನಮಗೆ ಚೌಕವನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಚೌಕಗಳ ಶೃಂಗಗಳದು ಬೆಲೆಯನ್ನ ನಿರ್ದೇಶಾಂಕಗಳನ್ನ ಕೊಟ್ಟು ಓ ಬಿಂದುವನ್ನ ನಿರ್ದೇಶಾಂಕವನ್ನ ಕಂಡಿಡಬೇಕು ಅದೇ ರೀತಿ ಎ ಸಿ ಮತ್ತೆ ಕರ್ಣಗಳ ಉದ್ದವನ್ನ ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ ರೈಟ್ ಸೊ ನೋಡೋಣ ನೋಡಿ ಮಕ್ಳ ಸೊ ಇದರಲ್ಲಿ ಓ ಬಿಂದುವಿನ ನಿರ್ದೇಶಾಂಕ ಅಂದ್ರೆ ಎಸಿಯ ಮಧ್ಯ ಬಿಂದು ಕಂಡು ಅಥವಾ ಬಿ ಡಿಯ ಮದ್ಯ ಬಿಂದು ನೀವು ಎ ಸಿ ಮಧ್ಯ ಬಿಂದು ಕಂಡಿಡಿದ್ರು ಅಷ್ಟೇ ಬಿ ಡಿ ಮದ್ಯ ಬಿಂದು ಕಂಡು ಒಂದೇ ವ್ಯಾಲ್ಯೂ ಬರ್ತದೆ ಓಕೆನಾ ಸೊ ಓ ಬಿಂದುವಿನ ನಿರ್ದೇಶಾಂಕ ಅಂದರೆ ಎ ಮತ್ತು ಸಿ ಗಳ ಮದ್ಯ ಬಿಂದು ಕಂಡಿಡಬೇಕು ಸೊ ಹಾಗಾಗಿ ಪಿ ಆಫ್ ಎಕ್ಸ್ ಕಾಮ ವೈಸಿ ಟು ಮಧ್ಯ ಬಿಂದು ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಸೊ ಬೆಲೆಗಳು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಟು ಬೈ ಟು ಕಾಮ ಝೀರೋ ಬೈ ಟು ಜೀರೋ ಬೈ ಟು ಅಂದ್ರೆ ಝೀರೋ ಮೈನಸ್ ಟು ಬೈ ಟು ಅಂದ್ರೆ ಮೈನಸ್ ಒನ್ ಹಾಗಾಗಿ ಓ ಬಿಂದುವಿನ ನಿರ್ದೇಶಾಂಕ ಮೈನಸ್ ಒನ್ ಬೈ ಟು ಎಸಿಯ ಉದ್ದ ಮತ್ತೆ ಡಿ ಸಿ ಉದ್ದ ಎರಡನ್ನೂ ಕೇಳಿದರೆ ಎಸಿ ಉದ್ದ ಅಂದ್ರೆ ದೂರ ಸೂತ್ರ ಬಳಸಬೇಕು ಡಿಇಸ್ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಕೊನೆಗೆ ಬರುವಂಥದ್ದು ನಾಲ್ಕು ಸ್ಕ್ವೇರ್ ಸ್ಕ್ವೇರ್ ಸ್ಕ್ವೇರ್ಗೆ ಆನ್ಸಲ್ ಆದರೆ ನಮಗೆ ಒಳಿಯುವಂಥದ್ದು ನಾಲ್ಕು ಮಾನಗಳು ಎಸಿಯ ಉದ್ದ ನಾಲ್ಕು ಮಾನ ಅದೇ ರೀತಿ ಬಿಡಿ ಉದ್ದ ಸೊ ಬಿಡಿ ಉದ್ದ ಅಂದರೆ ಅಲ್ಲಿ ಬಿ ಮತ್ತು ಡಿ ಪಾಯಿಂಟ್ಸ್ ತಗೋಬೇಕು ಬೇರೆ ನಿರ್ದೇಶಾಂಕಗಳನ್ನ ಶೃಂಗಗಳನ್ನ ತಗೋಕೂಡುದು ಹಾಗಾಗಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ಉಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ ಫೋರ್ ಹೋಲ್ ಸ್ವೇರ್ ಆಗುತ್ತೆ ಅಲ್ಲಿಗೆ ಸಿಕ್ಸ್ಟೀನ್ ಆಗುತ್ತೆ ಸಿಕ್ಸ್ಟೀನ್ ಅನ್ನ ನಾಲ್ಕು ನಾಲ್ಕಲ್ಲಿ ಹದಿನಾರು ಅಂತ ಬರ್ಕೊಂಡ್ರೆ ಇಲ್ಲೂ ಸಹ ಬಿಡಿ ಉದ್ದೇಶ ನಾಲ್ಕು ಮಾನಗಳೇ ಬರ್ತದೆ ಸೊ ಇದಿಷ್ಟು ಮಾಡಿದರೆ ನಿಮಗೆ ಮಕ್ಕಳ ಮೂರು ಅಂಕ ಸಿಗ್ತದೆ ಒಂದನೆಯ ಪ್ರಶ್ನೆ ಚಿತ್ರದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಸಮಬಾಹು ತ್ರಿಭುಜ ಎಬಿಸಿಯ ವಿಸ್ತೀರ್ಣವು ನಲವತ್ತೊಂಬತ್ತು ರೂಟ್ ತ್ರೀ ಸೆಂಟಿಮೀಟರ್ ಆಗಿದೆ ಪಿಕಾಮ ಕ್ಯೂ ಮತ್ತು ಆರ್ ಗಳು ತ್ರಿಭುಜದ ಬಾಹುಗಳ ಬಿಂದುಗಳು ಹಾಗೂ ಪಿ ಕ್ಯೂ ಕ್ಯೂ ಆರ್ ಮತ್ತು ಆರ್ ಪಿಗಳು ಕ್ರಮವಾಗಿ ಬಿಸಿ ಮತ್ತು ಕೇಂದ್ರಗಳಾಗಿರುವ ವೃತ್ತದ ಕಂಸಗಳಾಗಿವೆ ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರೆ ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮತ್ತು ಅದರ ಸುತ್ತಳತೆಯನ್ನು ಸಹ ಕೇಳಿದರೆ ಹಾಗಾಗಿ ರೂಟ್ ತ್ರೀ ಇಸ್ ಇಕ್ವಲ್ ಟು ಒನ್ ಪಾಯಿಂಟ್ ಸೆವೆನ್ ಅಂತ ತಗೋಬೇಕು ಇದು ಚಿತ್ರ ಸೊ ಇನ್ನು ನೋಡಿ ಇದೊಂದು ಸಮಬಾಹುತ್ರಿಭುಜ ಅಂದರೆ ಇದು 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 ಹದಿನಾಲ್ಕು ಸೆಂಟಿಮೀಟರ್ ಇದು ಹದಿನಾಲ್ಕು ಸೆಂಟಿಮೀಟರ್ ಇದು ಹದಿನಾಲ್ಕು ಸೆಂಟಿಮೀಟರ್ ಸಮಬಾಹುತ್ರಿಭುಜದ ಕೋನನು ಅರವತ್ತರವತ್ತರವತ್ತು ಆಗಿರುತ್ತೆ ಹಾಗಾಗಿ ಇಲ್ಲಿ ನಮಗೆ ತ್ರಿಜ್ಯ ನೋಡ್ಕೊಳ್ಳಿ ಸೊ ಹದಿನಾಲ್ಕು ಸೆಂಟಿಮೀಟ್ರ್ ಡಿವೈಡ್ ಆದರೆ ಏಳು ಸೊ ಹಾಗಾಗಿ ಕಂಪ್ಲೀಟ್ ತ್ರಿಜಾ ಏನಾಗಿರ್ತದೆ ಏಳಾಗಿರುತ್ತೆ ಸೊ ಹಾಗಾಗಿ ಫಸ್ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕೊಟ್ಟಿದ್ದಾರೆ ನಲವತ್ತೊಂಬತ್ತು ರೂಟ್ ತ್ರೀ ಸೆಂಟಿಮೀಟರ್ ಬಾಹು ಎಲ್ಲವೂ ಸಮನಾಗಿದೆ ತೀಟಾ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ವೃತ್ತದ ತ್ರಿಜ ಏಳು ಸೆಂಟಿಮೀಟರ್ ಹಾಗಾಗಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಸೊ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಬರುವಂಥದ್ದು ಸೆವೆಂಟಿ ಸೆವೆನ್ ಬೈ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಯಾವುದಕ್ಕೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಸೊ ಮೂರು ತ್ರಿಜ್ ಅಲ್ಲಿರೋದು ಒಂದು ತ್ರಿಜ್ಯದಲ್ಲ ಮೂರು ಮೂರು ವೃತ್ತಕಾಂಶಗಳು ಹಾಗಾಗಿ ಮೂರು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗುತ್ತೆ ಮಕ್ಕಳ ತ್ರೀ ಇಂಟು ಸೆವೆಂಟಿ ಸೆವೆನ್ ಬೈ ತ್ರೀ ಆಗುತ್ತೆ ತ್ರೀ ತ್ರೀ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಎಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮೈನಸ್ ತ್ರೀ ಮೂರು ಖಂಡದ ವಿಸ್ತೀರ್ಣ ಮಾಡಿದ್ರೆ ಫೋರ್ಟಿ ನೈನ್ ರೂಟ್ ತ್ರೀ ಮೈನಸ್ ಸೆವೆಂಟಿ ಸೆವೆನ್ ರೂಟ್ ತ್ರೀ ವ್ಯಾಲ್ಯೂ ಒನ್ ಪಾಯಿಂಟ್ ಸೆವೆನ್ ಹಾಕೊಳ್ಳಿ ಕೊಟ್ಟಿದ್ದಾರೆ ಮಲ್ಟಿಪ್ಲೈ ಮಾಡಿದ್ರೆ ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ಆಗುತ್ತೆ ಅದರಿಂದ ಅದನ್ನು ಕಳೆದ್ರೆ ಆರು ಪಾಯಿಂಟ್ ಆರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಅರ್ಥ ಆಗಿದೆಯಲ್ಲ ಸೊ ಈಸಿ ಇತ್ತು ನೆಕ್ಸ್ಟ್ ಇನ್ನ ಅದು ಮೂವತ್ತ್ ಮೂರನೇ ಪ್ರಶ್ನೆ ಅದು ಸಹ ನಿಮಗೆ ಈಸಿ ಇದೆ ಸೊ ಎರಡು ಪ್ರಶ್ನೆಗಳಲ್ಲಿ ಒಂದನ್ನು ನೀವು ಮಾಡಬೇಕು ಅದನ್ನು ನಾನು ಉಳಿದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಮಕ್ಕಳ ಮಾಡ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ಈಸಿ ಇದೆ ಮತ್ತು ಇಲ್ಲಿ ಸಮಾಂತರ ಶ್ರೇಣಿಯಿಂದ ಆ ಪ್ರಶ್ನೆನೂ ಅಂತ ಡಿಫಿಕಲ್ಟ್ ಏನು ಮಾಡಿ ಅವ್ರು ನಿಮಗೆ ಕೊಟ್ಟಿಲ್ಲ ಮತ್ತು ಅದರಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಬರಿಬೋದು ಎರಡೂ ಸಹ ಈಸಿ ಇದಾವೆ ಮಕ್ಕಳು ನೆಕ್ಸ್ಟ್ ಗ್ರಾಫ್ ಇದೆ ನೆಕ್ಸ್ಟು ಅನುರೂಪ ಕೋನಗಳು ಅದನ್ನು ಕೊಟ್ಟಿದ್ದಾರೆ ಎ ಸಿದ್ಧ ಎ ಇದ್ರ ಮೇಲೆ ಕೊಟ್ಟಿದ್ದಾರೆ ನಿರ್ಧಾರಕ ಗುಣದ ಮೇಲೆ ಪ್ರಮೇಯವನ್ನು ಕೊಟ್ಟಿದ್ದಾರೆ ಸೊ ಈಸಿ ಇದೆ ಮೂವತ್ತೇಳನೇದು ಮತ್ತು ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ಒಂದು ಸಿಲಿಂಡರಿನ ಮೇಲೆ ಒಂದು ಶಂಕುವನ್ನು ಜೋಡಿಸಿದಾಗ ಸೊ ಯಾವ ರೀತಿ ಅದು ಪೂರ್ತಿ ಘನಫಲವನ್ನು ಕಂಡುಹಿಡಬೇಕು ಇದಿಷ್ಟು ನಿಮಗೆ ಉಳಿದಂತಹ ಏಳು ಪ್ರಶ್ನೆಗಳ ಉತ್ತರಗಳನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ